ನಾವು ಇವತ್ತೊಂದು ನಗರ ಪಟ್ಟಣದಲ್ಲಿದ್ದೇವೆ. ನಮ್ಮ ಜೊತೆ ಇವತ್ತು ಶ್ರೀಮತಿ ಮುಕ್ತಾ ವಸಂತ ಶೆಟ್ಟಿ ಅವರಿದ್ದಾರೆ. ಅವರು ಈಗ ತಾನೇ ನೂತನವಾಗಿ ಒಂದು ನಗರಸಭೆ ಚುನಾವಣೆ ಸ್ಪರ್ಧೆ ಮಾಡಿ ಒಂದು ಭಾರತೀಯ ಜನತಾ ಪಾರ್ಟಿ BJP ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಈ ಒಂದು ನೇರ ಸಂದರ್ಶ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಒಂದು ನೇರ ಸಂದರ್ಶ ಭಾಗವಹಿಸಿ ಒಂದು ಕಿರುಕಾಣಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ತಾವು ಅರ್ಪಿಸ್ಬೇಕು ಮೇಡಮ್. ನಮಸ್ಕಾರ ವೀಕ್ಷಕರೇ, ನಾವಿವತ್ತೊಂದು ಒಂದು ನಗರದಲ್ಲಿದ್ದೇವೆ, ಒಂದು ನಗರಸಭೆಯಲ್ಲಿದ್ದೇವೆ, ಶಿರಸಿಯಲ್ಲಿ. ನಮ್ಮ ಜೊತೆ ಇವತ್ತು ಶ್ರೀಮತಿ ಮುಕ್ತಾ ಅವರಿದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಉತ್ಪೂರ್ವಕ ಧನ್ಯವಾದಗಳು. ಮೇಡಮ್ ನಮಸ್ತೆ. ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಒಂದು ವೀಕ್ಷಕರಿಗೆ ಒಂದು ಕಿರು ಪರಿಚಯ ಮಾಡಿಕೊಡಿ ಮೇಡಮ್. ನನ್ನ ಹೆಸರು ಮುಕ್ತಾ ವಸಂತ ಶೆಟ್ಟಿ ಅಂತ, ಸಹ್ಯಾದ್ರಿ ಕಾಲೋನಿ ವಾಟರ್ ಟ್ಯಾಂಕ್ ಹತ್ರ ಇರೋದು. ಇದು ಮೊದಲನೇ ಬಾರಿ ನಾವು ನಗರಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದೇನೆ BJPಯಿಂದ. ಮೇಡಮ್, ನಿಮ್ಮ ವಾರ್ಡಿನಲ್ಲಿ ಎಷ್ಟು ಮತಗಳಿದೆ? ನಮ್ದು 1700 ಮತ ಇತ್ತು. ಮೇಡಮ್, ತಮಗೆ ಬಿದ್ದ ಮತಗಳು? ನನಗೆ 410. ಎಷ್ಟು ಮತಗಳು ಅಂತ ತಮಗೆ ಜಯ? ನಾನು 34 ಮತದಿಂದ ಗೆದ್ದಿದ್ದೆ. 34 ಮತಗಳಿಂದ ಒಂದು BJP ಅಭ್ಯರ್ಥಿಯಾಗಿ ಈ ವಾರ್ಡನ್ನು ತಗೊಂಡಿದ್ದೆ. ಮೇಡಮ್, ಇವಾಗ ನಮ್ಗೆ ಗೊತ್ತಿರೋದಂಗೆ ಒಂದು ನಿಮ್ಮ ವಾರ್ಡಲ್ಲಿ, ಒಂದು 6ನೇ ವಾರ್ಡಲ್ಲಿ ಸುಮಾರು ಸಮಸ್ಯೆಗಳು ಕಂಡು ಬರ್ತಾ ಇದೆ, ಅವು ಯಾವ್ಯಾವ ಅಂತ ಹೇಳಿದ್ರು? ಮೇನು ಇಲ್ಲಿ ಪಟ್ಟ ಇಲ್ಲ, ನೀರಿನ ಸಮಸ್ಯೆ ಉಂಟು, ರೋಡ್ ಇಲ್ಲ, ಗಟಾರ, ಅವೆಲ್ಲ ಸಮಸ್ಯೆ ಉಂಟು. ತುಂಬಾ ಸಮಸ್ಯೆ ಇದೆ ಇಲ್ಲಿ. ಮೇಡಮ್, ಇದಕ್ಕಿಂತ ಮುಂಚೆ ತಮಗೆ ರಾಜಕೀಯ ಒಡನಾಟ ಎಷ್ಟು ವರ್ಷದಿಂದ? 5 ವರ್ಷ ಹಿಂದ್ಗಡೆ ನಾನು ಇತ್ತಿದ್ದೆ ಇಲ್ಲಿ, ಆದ್ರೆ ಸೋತೋಯ್ತು, ಇಲ್ಲಿ ಕಾಂಗ್ರೆಸ್ ಬಂತು. ಈಗ 5 ವರ್ಷದಿಂದ ಕಾಂಗ್ರೆಸ್ ಇತ್ತು, ಆದ್ರೆ ಏನು ಅಭಿವೃದ್ಧಿ ಆಗಿಲ್ಲ. ಹಿಂದ್ಗಡೆ ಒಂದು ಹಿಂದಿನ ದಿನಮಾನ 5 ವರ್ಷಗಳ ಹಿಂದ್ಗಡೆ ತಾವು ಒಂದು ಚುನಾವಣಾ ಸ್ಪರ್ಧೆ ಮಾಡಿದ್ರೆ, ಒಂದು ಕೆಲವೇ ಮತಗಳ ಅಂತರದಿಂದ ತಾವು ಸುಳ್ಳನ್ನು ತಗೊಂಡಿದ್ರೆ, ಈ ಸಲ ಒಂದು ನಗರಸಭಾ ಚುನಾವಣೆಯಲ್ಲಿ ತಾವು ಮತ್ತೊಮ್ಮೆ ಸ್ಪರ್ಧೆಗೆ ಕಣಕ್ಕಿಳಿದು ಮತ್ತೆ ಜಯಭೇರಿ ಮಾಡಿ ಈ ಸಲದ ನಗರಸಭೆ ಒಂದು ಪುಟ್ಟ ಪಂಚಾಯತ್ ಒಂದು 6ನೇ ವಾರ್ಡಿನ ಕಾರ್ಪೊರೇಷನ್ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿ ಇವಾಗ ಗೆದ್ದಿದ್ದೀರಾ, ಹೌದಾ? ಇವಾಗ ಹಿಂದಿನ ದಿನಮಾನದಲ್ಲಿ ಒಂದು ತಮ್ಮ ವಾರ್ಡಲ್ಲಿ ಯಾವುದು ಸುಧಾರಣೆ ಆಗಿಲ್ಲ ಮೇಡಮ್? ನಮ್ದೇನು ಸುಧಾರಣೆ ಇಲ್ಲ, ಪದನೇ ಉಪಯೋಗನೇ ಇಲ್ಲ. ಈಗ ಈಗ ನಿಮ್ಮ 5 ವರ್ಷ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ಹೌದಾ? 5 ವರ್ಷ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ, ತಮ್ಮ ವಾರ್ಡನ್ನು ಯಾವೊಂದು ರೀತಿ ಸುಧಾರಣೆ ಮಾಡಬೇಕು ಅನ್ಕೊಂಡಿದ್ರು? ನಾವು ಅಂದ್ರೆ ಮೇನ್ ಪಟ್ಟ ಅಂತೂ ಕೊಡಿಸ್ಬೇಕು, ಸ್ವಲ್ಪ ಪ್ರಯತ್ನ ಮಾಡಿ. ಇಷ್ಟು ವರ್ಷದಿಂದ ಇದ್ದಾರೆ, ಇನ್ನುವರೆಗೂ ಪಟ್ಟ ಇಲ್ಲ. ಮೇಡಮ್, ಇಲ್ಲಿ ಸುಮಾರು ನಿಮ್ಮ ವಾರ್ಡಲ್ಲಿ ಒಂದು 6ನೇ ವಾರ್ಡಲ್ಲಿ ಎಷ್ಟು ಮನೆಗಳಿಗೆ ಪಟ್ಟ ಇಲ್ಲ? ಹೆಚ್ಚಾಗಿ ಪಟ್ಟ ಇಲ್ಲದ ಮನೆನೆ ಜಾಸ್ತಿ ಉಂಟು. ಎಷ್ಟು ವರ್ಷಗಳಿಂದ? 50 ವರ್ಷದಿಂದ ಇದ್ದಾರೆ ಜನ. 50 ವರ್ಷಗಳಿಂದ ಈ ವಾರ್ಡಲ್ಲಿ ಪೂರ್ವ ಯಾರಿಗೂ ಪಟ್ಟ ಇಲ್ಲ. ಪಟ್ಟ ಇಲ್ಲದ ಜನನೆ ಜಾಸ್ತಿ ಇದ್ದಾರೆ. ಮೂಲಭೂತ ಸೌಕರ್ಯದ ಬಗ್ಗೆ ತಾವೇನು ಹೇಳ್ತೀರಾ ಮೇಡಮ್? ಮೂಲಭೂತ ನೀರಿಂದು ಸಮಸ್ಯೆ ಬಾರಿ, ಇಲ್ಲಾಂದ್ರೆ ಬಾವಿ ವ್ಯವಸ್ಥೆ ಇಲ್ಲ, ಬೋರಿಂಗ್ ವ್ಯವಸ್ಥೆ ಇಲ್ಲ, ನೀರು ಬಿಟ್ಟರೆ ನೀರು, ಇಲ್ಲಾಂದ್ರೆ ನಮ್ಗೆ ನೀರಿನ ವ್ಯವಸ್ಥೆನೂ ಇಲ್ಲ. ಇವಾಗ 5 ವರ್ಷ ಒಳಗಡೆ ನಿಮ್ಮ 5 ವರ್ಷ ತಮ್ಮ ಕೈಯಲ್ಲಿ ಅಧಿಕಾರ ಇರುತ್ತೆ, ಮುಂದಿನ ದಿನಮಾನದಲ್ಲಿ ಮೊದಲು ಇವಾಗ ಆದ್ಯತೆಗಳನ್ನು ಯಾವ್ದಕ್ಕೆ ಕೊಡ್ತಿರುತ್ತಾವ? ಮೊದಲು ಈಗ ಪಟ್ಟ ಒಂದು ಫಸ್ಟ್ ಮಾಡಿಸ್ಬೇಕು ಹೇಳುಂಟು. ಆಮೇಲೆ ನೀರಿನ ವ್ಯವಸ್ಥೆಗೆ ಈಗ ನಾವೆಲ್ಲ ಟ್ರೈ ಮಾಡ್ತಾನೆ ಇದ್ದೇವೆ. ಈಗ ಇವತ್ತು ಬೆಳಿಗ್ಗೆ ಅದ್ರ ಬಗ್ಗೆನೆ ಮಾತಾಡಿ ಇದು ಮಾಡಿದ್ದೇವೆ. ಇರುವಷ್ಟು ದಿವಸ ಆದ್ರೂ ನೀರು ಕೊಡ್ಬೇಕು ಹೇಳಿ ಅವ್ರಿಗೆ. ನಮ್ಮ ಹತ್ರ ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಕೊಡ್ಬೇಕು. ನಿಮ್ಮ ಕೈಯಲ್ಲಿ ಒಂದು 5 ವರ್ಷ ಅಧಿಕಾರ ಇರೋವರೆಗೂ ನನ್ನ ಕಡೆಯಿಂದ ಎಷ್ಟು ಸಹಾಯ ಇರುತ್ತೆ ಅಷ್ಟು ನನ್ನ ಕೆಲಸ ಕಾರ್ಯಗಳು. ತಮ್ಮ ವೈಯಕ್ತಿಕವಾಗಿ ನಿಮ್ಮ 6ನೇ ವಾರ್ಡ್ಗೆ ಏನಾದರೂ ತಮ್ಮ ಕೊಡುಗೆ ಕೊಡ್ಬೇಕು ಅನ್ಕೊಂಡಿದ್ರೆ ವೈಯಕ್ತಿಕವಾಗಿ? ಸಮಸ್ಯೆ ಮೂಲ ಪ್ರತಿಯೊಂದು ಸಮಸ್ಯೆನೂ ಬಗೆಹರಿಸಬೇಕು. ದೃಷ್ಟಿಯ ಪ್ರಕಾರ ವೈಯಕ್ತಿಕ ಕೊಡುಗೆ ಏನಂತಂದ್ರೆ, ಈ ಒಂದು 6ನೇ ವಾರ್ಡಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅದು ಹೋಗಾಡಿಸಿ ನಂದು ಅದೇ ವೈಯಕ್ತಿಕ ಕೊಡುಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀರಾ? ತುಂಬಾ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರ, ಅದೇ ರೀತಿ ಮುಕ್ತಾರ ಪರವಾಗಿ ವಾರ್ಡಿನ ಯೂತ್ ಕೂಡ ನಮ್ಮ ಒಟ್ಟಿಗಿದ್ದಾರೆ. ಅವ್ರಿಗೆ ಬೆನ್ನೆಲುಬಾಗಿ ದರವೊಂದು ಸಪೋರ್ಟಿಗೆ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ದರವೊಂದು ಅವರೇ ಮುಂದೆ ನಿಂತುಕೊಂಡು ದರವೊಂದು ಸಪೋರ್ಟ್ ಕೂಡ ಮಾಡಿದ್ದಾರೆ. ಅವರ ಮುಕ್ತಾರ ಪರವಾಗಿ ಏನ್ ಹೇಳಕ್ ಇಷ್ಟಪಡ್ತಾರೋ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಅವರಿಗೆ ಇಲ್ಲಿದ್ದ ನೀರಿನ ಸಮಸ್ಯೆ ಇದೆ, ಅದು ಮಾಡ್ಲಿಕ್ಕೆ ನಾವು ಅವ್ರ ಜೊತೆಗೆ ಇದ್ದ ಬೆಳಗ್ಗೆ ಆದ್ರೆ ಬೆಳಗ್ಗೆನು ಸಂಜೆ ಸಂಜೆ ಅವ್ರ ಜೊತೆಗೆ ನಾವು ಹೋಗ್ತಾನೆ ಇದ್ದೀವಿ. ನೀರು, ಗಟಾರು ಮತ್ತು ಕಸ ಸಮಸ್ಯೆ ಆ ಪ್ರತಿ ಈಗಾಗಲೇ ಅವರು ಆಲ್ರೆಡಿ ಬಂದು ಮಾರನದಿಸಿಂದ ಕೆಲಸ ಶುರು ಮಾಡಿದ್ದಾರೆ. ಗಟಾರಿನ ಕೆಲಸ ಆಗ್ಲಿ, ಲೈಟಿನ ಹಿಂದ್ಗಡೆ ಸಹ್ಯಾದ್ರಿ ತಗ್ಗಿದೆ, ಅಲ್ಲಿ ಕರೆಂಟ್ ಒಂದು ಬಿದಿ ಲೈಟ್ ಇಲ್ಲ ಆಗಿತ್ತು, ಅದ್ರ ಬಗ್ಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಶಾಂತಿನಗರ ಅಲ್ಲೂ ಮಾಡ್ತಾ ಇದ್ದಾರೆ. ಆದರ್ಶನಗರ ಇಲ್ಲಿ ಈ ವಾರ್ಡಲ್ಲಿ ತಾವು ಎಷ್ಟು ವರ್ಷದಿಂದ ವಾಸವಾಗಿದ್ದಾರೆ ಸರ್? ನಾವು ಸಾಧಾರಣ ಹುಟ್ಟಿ ಬೆಳೆದಿದ್ದಿಲ್ಲ, ಹುಟ್ಟಿ ಬೆಳೆದಿದ್ದಿಲ್ಲ, ಈ ವಾರ್ಡಿನ ಸದಸ್ಯರು ಕೂಡ ಹೌದು. ಪ್ರತಿಯೊಂದು ಕೂಡ ಗೊತ್ತಿದೆ. ಯಾವ ರೀತಿ ಸಮಸ್ಯೆ ಇದೆ ಸರ್? ಇಲ್ಲಿ ನೀರಿಂದೇ ಮೇನ್ ಸಮಸ್ಯೆ ಇದೆ. ಇವ್ರು ಹೇಳ್ದಂಗೆ ಪಟ್ಟ ಸಮಸ್ಯೆ ಇದೆ. ಕಡಿ ಕಸ, ಕಡಿಗೆ ಲೈಟು, ಬೀದಿ ದೀಪ, ಅದೆಲ್ಲ ಇದೆ ಸರ್. ನಮಗೆ ಗೊತ್ತಿರೋದಂಗೆ ಈ ವಾರ್ಡ್ನಲ್ಲಿ ಅಗ್ದಿ ಒಂದು ಒಂದು ಎಲೆಕ್ಷನ್ ಅಂತಂತಂದ್ರೆ ಅನೇಕ ತರದ ಖರ್ಚುಗಳಾಗುತ್ತೆ,
ಒಂದು ದುಂದು ವೆಚ್ಚಕ್ಕೆ ಒಂದು ಎಲೆಕ್ಷನ್ ಮಾಡ್ತಾರೆ. ಬಟ್ ನಮ್ಗೆ ಗೊತ್ತಿರೋ 17 ವಾರ್ಡ್ ಅಲ್ಲಿ ಒಂದು 31 ವಾರ್ಡ್ ಅಲ್ಲಿ ಒಂದು ಯಾವುದೇ ರೀತಿ ಜೀರೋ ಬಜೆಟ್ ಅಲ್ಲಿ ಕೂಡ ಯಾವುದೇ ಖರ್ಚು ಮಾಡದಂಗೆ ಅಭ್ಯರ್ಥಿಗಳು ಇಲ್ಲಿ ಘಂಟಾ ಘೋಷವಾಗಿ ಹೇಳ್ಬೇಕಂದ್ರೆ 6ನೇ ವಾರ್ಡ್ ಖರ್ಚು ಮಾಡದೆ ವಿನ್ ಆಗಿದ್ ಕ್ಯಾಂಡಿಡೇಟ್ ಅಂದ್ರೆ ಇವ್ರೆ ಮುಕ್ತಾ ಶೆಟ್ಟಿ ಅವರೇ. ಇಲ್ಲಿ ಕಾಂಗ್ರೆಸ್ ಹಣದ ಅಂಶ ಎಲ್ಲ ಇತ್ತು, ಅದ್ರ ಮಧ್ಯೆ ಇವರು ಪ್ರಾಂಪ್ಟ್ ಆಗಿ ಇದರಿಂದ ವಿನ್ ಆಗಿದೆ. ಕಾರ್ಯಕರ್ತರ ವಿನ್ನೇ ಇದು. ಸರ್, ಇವಾಗ 5 ವರ್ಷ ಒಳಗಡೆ ಇವಾಗ ಮುಂದಿನ ದಿನಮಾನದಲ್ಲಿ ಮೊದಲನೇದಾಗಿ ಯಾವ ಕೆಲಸಗಳು ಅವ್ರ ಕಡೆಯಿಂದ ತಾವು ಮಾಡಿಸ್ಬೇಕು ಅನ್ಕೊಂಡಿದ್ರೆ? ನಾವು ಮೊದಲನೇದಾಗಿ ಇಲ್ಲಿ ಗುಡ್ಡಗಾಡಿದ್ದಕ್ಕೆ ನೀರಿನ ಸಮಸ್ಯೆನೇ ಇದೆ, ಅದನ್ನ ಮಾಡ್ತಾ ಇದ್ದಾರೆ, ಮಾಡಿಸ್ತೇವೆ ನಾವು, ಅದ್ರ ಬಗ್ಗೆ ಇದನ್ನೇ ಪ್ರಶ್ನೆನೇ ಇಲ್ಲ. ಪಟ್ಟ ಸಮಸ್ಯೆ, ಕಸದ್ದು, ಈ ಮೂಲಭೂತ ಸೌಕರ್ಯ ಏನಿದೆ ಅಲ್ಲ ಅದನ್ನು ಕೊಡೋಂಥ ಕೆಲಸ ನಾವು ಮಾಡಿ ಅವ್ರ ಜೊತೆಗೆ ನಾವಿದ್ದೇವೆ, ಹಿಂದೆ ಇದ್ದೇವೆ, ಮುಂದೆ ಮಾಡ್ತೇವೆ. ಸರ್, ನಮ್ಗೆ ಗೊತ್ತಿರೋದಂಗೆ ಇಲ್ಲಿ ಶಿಕ್ಷಣದ ಒಂಚೂರು ಕೊರತೆ ಇದೆ ಅಂತ ಕಂಡು ಬಂದಿದೆ, ಅದಕ್ಕೆ ಹೇಳ್ತೀರ ಸರ್ ಅವ್ರ ಕಡೆಯಿಂದ? ಶಿಕ್ಷಣ ಯಾರ ಕಡೆ? ಶಿಕ್ಷಣದ ಒಂದು ಕೊರತೆ ಇದೆ ಇಲ್ಲಿ ಸ್ಕೂಲ್ ಮಕ್ಕಳಿಗೆ? ಇಲ್ಲ ಇಲ್ಲ ಸರ್, ಶಿಕ್ಷಣ ಇದೆ, ಶಿಕ್ಷಣ ಶಿಕ್ಷಣ ಒಳ್ಳೆ ಸಿರ್ಸೆಯಲ್ಲಿ ಎಜುಕೇಶನ್ ಒಳ್ಳೆ ಇದೆ, ಅದು ಈ ವಾರ್ಡ್ ಅಲ್ಲಿ ಒಂದು ಮಕ್ಕಳಿಗೆ ಇಲ್ಲ ಇಲ್ಲ. ಪ್ರತಿಯೊಬ್ಬರು ಒಬ್ಬೊಬ್ಬರು ಮಕ್ಕಳನ್ನು ಸ್ಕೂಲಿಗೆ ಹೋಗ್ತಾ ಇದಾರೆ, ಅಂಗನವಾಡಿನ ಇಲ್ಲೇ ಇದೆ, ಸಣ್ಣ ಇರ್ತಾನೆ, ಒಂದವ್ರನ್ನ ಯಾವ ತರ ಬೆಳೆಸ್ಬೇಕು ಅನ್ನೋದು ಇಲ್ಲೇ ಇದೆ, ಅವರು ಮಾಡ್ತಾನೆ ಇದೆ, ನಮ್ಮ ಪಕ್ಕನೇ ಇದೆ. ಓಕೆ, ತುಂಬಾ ಧನ್ಯವಾದ, ಇಷ್ಟು ಹೊತ್ತು ತಮ್ಮ ಮನದಾಳಿ ಮಾತಾಡಿಕೊಂಡು ತುಂಬಾ ಧನ್ಯವಾದಗಳು. ಮೇಡಮ್, ನಮ್ಗೆ ಗೊತ್ತಿರೋದಂಗೆ ಒಂದು ನೀವು ಹೆಚ್ಚಿನ ಮಹತ್ವ ಒಂದು ಶಿಕ್ಷಣಕ್ಕೆ ಯಾವೊಂದು ರೀತಿ ಮಹತ್ವ ಕೊಡ್ತೀರ? ಪ್ರತಿಯೊಬ್ಬರು ಶಿಕ್ಷಣ ಕಲೀಲೇಬೇಕು. ಈಗ ಯಾವುದೇ ಒಂದು ಮಗು ಎಲ್ಲಿ ಹುಟ್ಟಿದ ತಕ್ಷಣ ಅದು ಬೆಳವಣಿಗೆ ಅಂದ್ಮೇಲೆ ನಾವು ಈಗ ಅಂಗನವಾಡಿ ಮೇನ್ ಇಲ್ಲಿ ಎರಡು ಅಂಗನವಾಡಿ ಉಂಟು ನಮಗೆ, ಅವರು ಪ್ರತಿಯೊಂದು ಸಲಹೆ ಸೂಚನೆ ಕೊಟ್ಟು ಯಾವುದೇ ಮಕ್ಕಳನ್ನು ಬಿಡ್ತಾ ಇಲ್ಲ. ಈ ಶಿಕ್ಷಣ ಸುಮಾರು ಎಷ್ಟು ಮಕ್ಕಳು ಕಲ್ತಿದ್ದಾರೆ ಇಲ್ಲಿ? ತುಂಬಾ ಮಕ್ಕಳು ಇದ್ದಾರೆ ಅಂದ್ರೆ ಕಲಿತಾ ಮುಂದೆ ಹೋಗ್ತಾ ಇದ್ದಾರೆ. ಎರಡು ಕಡೆ ಅಂಗನವಾಡಿ ಉಂಟು ಇಲ್ಲಿ, ನಮ್ದು 3 ನಂಬರ್ ಶಾಲೆ ಹಿಂದ್ಗಡೆ ಒಂದುಂಟು, ಇಲ್ಲಿ ನಮ್ಮ ಏರಿಯಾದಲ್ಲೇ ಉಂಟು ಇಲ್ಲಿ. ನೋಡಿ, ನೀವು ಈ ಅವಧಿಯಲ್ಲಿ ಒಂದು ಸ್ಕೂಲ್ ಅಧ್ಯಕ್ಷ ಕೂಡ ಹೌದು, 5 ವರ್ಷ ಕೂಡ ಒಂದು ಕಾರ್ಪೊರೇಟ್ ಒಂದು ಚುನಾವಣೆ ನಗರಸಭಾ ಚುನಾವಣೆ ಪ್ರತಿನಿಧಿಗೆ ಸ್ಪರ್ಧೆ ಮಾಡಿ ಒಬ್ಬ ಕಾರ್ಪೊರೇಟ್ ಆಗಿ ಕೂಡ ಪ್ರೆಸೆಂಟ್ ಆಗಿ ಕೂಡ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ತಮಗೆ? ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಜವಾಬ್ದಾರಿನೂ ಉಂಟು, ಅದನ್ನೆಲ್ಲ ಪರಿಹರಿಸಬೇಕೇ ನಂದು ಮೇನ್. ಏಕೆಂತಂದ್ರೆ ಇವಾಗ ನಿಮ್ಮ 6ನೇ ವಾರ್ಡಿನ ಒಬ್ಬ ಸದಸ್ಯರಾಗಿರ್ಬೋದು, ಕಾರ್ಯಕರ್ತ ಆಗಿರ್ಬೋದು, ಒಬ್ಬ ವಾರ್ಡಿನ ಸದಸ್ಯರು ಕೂಡ ತಮ್ಮ ಮೇಲೆ ಒಳ್ಳೆ ರೀತಿ ಭರವಸೆ ಕೂಡ ಇಟ್ಕೊಂಡಿದ್ದಾರೆ, ಅದಕ್ಕೇನು ಹೇಳ್ತೀರಾ ಮೇಡಮ್ ತಾವು? ಅದನ್ನ ಅವ್ರ ನನ್ನ ಜವಾಬ್ದಾರಿ ನಾನು ಸರಿಯಾಗಿ ನಿರ್ವಹಿಸ್ಬೇಕು ಅವ್ರಿಗೆ, ಯಾಕಂದ್ರೆ ಪ್ರತಿಯೊಬ್ರು ಎಷ್ಟೇ ಟೈಮ್ ಎನಿ ಟೈಮ್ ಅವ್ರು ಕರಿಬಹುದು ನನ್ನನ್ನ, ಆವಾಗ ನಾನು ಹೋಗಿ ಜವಾಬ್ದಾರಿ ಅವಾಗ ನಡ್ಕೊಳ್ಬೇಕು, ಅವ್ರದ್ದು ಏನೇ ಸಮಸ್ಯೆ ಇದ್ರನ್ನು ನಾವು ಆಲಿಸ್ಬೇಕು. ಕೆಲವರಿಗೆ ಬಹಳಷ್ಟು ಇರ್ತದೆ, ಎಲ್ಲ ಪರಿಹಾರ ಮಾಡ್ಲಿಕ್ಕಾಗದಿದ್ರು ಕೆಲವೊಂದರು ನಾವು ಮಾಡ್ಬೇಕು. ಅಂದ್ರೆ ನಿಮ್ಮ ಮುಖಾಂತರ ಈ ವಾರ್ಡಿನ ದರೊಬ್ಬರು ಸದಸ್ಯರ ಸಮಸ್ಯೆಗಳನ್ನು ದರೊಂದು ರೀತಿ ಸ್ಪಂದಿಸ್ತೇನೆ ಅಂತಂದು ಈ ಮುಖಾಂತರ ಇಷ್ಟಪಡ್ತಾರೆ ನೋಡಿದ್ರ ವೀಕ್ಷಕರೆ. ಅದೇ ರೀತಿ ಮುಕ್ತ ಅವರು ಕೂಡ ಈ ವಾರ್ಡ್ ನಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಸ್ಪಂದಿಸ್ತೇನೆ ಅಂತ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಹೇಳ್ತಾ ಇದ್ರು. ಅದೇ ರೀತಿ ವಾರ್ಡಿನ ಹಿರಿಯರು ಕೂಡ ನಮ್ಮ ಒಟ್ಟಿಗೆ ಅವ್ರು ಏನ್ ಇಷ್ಟಪಡ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಅಣ್ಣಪ್ಪ ಆರ್ಚ್ ಅಂತ. ನಮ್ಮ ಗ್ರಾಮೀಣ ಟಿವಿಗೆ ತಮ್ಮ ಕಿರು ಪರಿಚಯ ಮಾಡ್ಕೊಳ್ಳಿ. ಅಣ್ಣಪ್ಪ ಆರ್ಚ್ ಅಂತ ಹೇಳಿ, ಸಹ್ಯಾದ್ರಿ ಕಾಲೋನಿ. ಓಕೆ, ನೀರಿನ ಟ್ಯಾಂಕ್ ಹತ್ರ. ಸರ್, ನಿಮ್ಮ ವಾರ್ಡಲ್ಲಿ ಯಾವ ರೀತಿ ಸಮಸ್ಯೆ ಇದೆ? ನಮ್ಮ ವಾರ್ಡಲ್ಲಿ ಇರೋದು ಒಂದು ಅತಿಕ್ರಮಣವನ್ನು ಪಟ್ಟ ಮಾಡಬೇಕನ್ನೋ ವಿಷಯ. ಎರಡನೇದಾಗಿ ಗಟಾರು, ರೋಡ್ ಒಂದು ಸರಿ ಆಗಿಲ್ಲ, ಅದಿಷ್ಟು ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ಇದ್ದೇವೆ ನಾವು. ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಮುಕ್ತ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮುಕ್ತ ಅವರ ಬಗ್ಗೆ ಅಭಿಪ್ರಾಯ ಅಂತಂದ್ರೆ, ಈಗ ನಾವು ಈಗ ಹೋದ ವರ್ಷನೇ ಆಸ್ ತರ್ಬೇಕಂತ ಮಾಡಿದ್ರೆ 5 ವರ್ಷದ ಹಿಂದ್ಗಡೆಗೆ ನಾವು ಒಂದು ಇದ್ರ ಸೋತ ಹೋದ್ವಿ. ಈ ವರ್ಷ ಆಸ್ ತರ್ಬೇಕು, ನಾವು ಹಠ ತೊಡ್ಕೊಂಡು ಆಸ್ ತಂದಿದೀವಿ, ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅವರು, ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಬಟ್ ಹೋದ ವರ್ಷ ಕೂಡ ನೀವು ಒಂದು ಈ ವಾರ್ಡ್ ಅಲ್ಲಿ ಪಣ ತೊಟ್ಟು ಕೂಡ ನಿಂತ್ಕೊಂಡಿದ್ರೆ ಅದು ಒಂದು ಕೆಲವೇ ಒಂದು ಮತಗಳ ಅಂತರದಿಂದ ಸೋತಿದೆ. ಈ ಸಲ ಅವ್ರ ಕೈಯಲ್ಲಿ ಅಧಿಕಾರ ಇದೆ, ತಮ್ಮ ವಾರ್ಡ್ ಕೂಡ ತಮ್ಮ ಕೈಯಲ್ಲೇ ಇದೆ ಅಲ್ವಾ, ಯಾವ ರೀತಿ ಸುಧಾರಣೆ ಅವ್ರ ಕಡೆಯಿಂದ ಮಾಡಿಸ್ಕೋಬೇಕಂತ ಅನ್ಕೊಂಡಿದ್ರ? ಇಲ್ಲ, ನಾವು ಈ ಸರಿ ರೋಡ್ ನೀರಿನ ಸಮಸ್ಯೆ ಬಹಳ ಇದೆ, ನೀರಿನ ಸಮಸ್ಯೆ ಅಂತೂ ಬಗೆಹರಿಸ್ಕೊಳ್ತೀವಿ, ಗ್ಯಾರಂಟಿ ಇದೆ. ಮತ್ತೆ ರೋಡಿಂದು ಕೊನೆಗೆ ಮತ್ತೆ ಇಲ್ಲೇನಪ್ಪ ಅಂತಂದ್ರೆ, ಪ್ರತಿ ಒಂದು ರೋಡಲ್ಲೂ ಕಸ ಗಿಸ ಎಲ್ಲ ಬಿದ್ಕೊಂಡಿರುತ್ತೆ, ಅದು ಸ್ವಚ್ಛವಾಗಿ ಇಲ್ಲ ಆಗಿತ್ತು. ಈಗ ಸ್ವಚ್ಛವಾಗಿ ಆಗ್ತಾ ಇಲ್ಲ, ನಮ್ಗೆ ಒಂದು ಗ್ಯಾರಂಟಿ ಇದೆ, ವಿಶ್ವಾಸ ಇದೆ ಅವ್ರ ಬಗ್ಗೆ, ಮಾಡ್ಕೊಳ್ತೀವಿ. ತುಂಬಾ ಧನ್ಯವಾದ ಸರ್. ಸರ್ ನಮಸ್ತೆ. ನಮ್ಮ ತಮ್ಮ ಕಿರು ಪರಿಚಯ ನಮ್ಮ ಚಾನಲ್. ನಾನು ವಸಂತ ಅನಂತ್ ಶೆಟ್ಟಿ ಅಂತ. ಅವ್ರು ತಮಗೇನಾಗಬೇಕು? ಸರ್ ಬಗ್ಗೆ ತಾನೇ ಹೇಳ್ತೀರಾ ಸರ್? ನಾವು ಹಿಂದಿನ ಬಾರ ಬಹಳ ಪ್ರಯತ್ನ ಮಾಡಿದ್ರು, ಸ್ವಲ್ಪ ಇದರಲ್ಲಿ ಹೋಗಿ ಇದಾಗಿತ್ತು. ಈ ವರ್ಷ ನಾವು ಕಟ್ಟುಪಟ್ಟಿ ಮಾಡಿ ಬಿ ಜೆ ಪಿಯಿಂದ ಬಂದು ಆಸೆ ಬಂದಿದ್ದೇವೆ. ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ, ಎಲ್ಲ ನೀರಿಂದು ರೋಡಿಂದು ಗಟಾರಂದು ಎಲ್ಲಕ್ಕೂ ನಾವು ಸಾರ್ವಜನಿಕ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೇವೆ. ಈಗಾಗಲೇ ಚಾಲು ಎಲ್ಲ ಮಾಡ್ತಾ ಇದ್ದೇವೆ ನಾವು, ಅವ್ರಿಗೆ ಇಟ್ಕೊಂಡು ಎಲ್ಲ ಕೆಲಸ ಮಾಡಿಸ್ತು. ಮೇನ್ ನೀರಿಂದ ಸಮಸ್ಯೆ ಉಂಟು, ಅದೊಂದು ಬಗೆಹರಿಬೇಕು ಫಸ್ಟ್. ತುಂಬಾ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ. ಅದೇ ರೀತಿ ವಾರ್ಡಿನ ಸದಸ್ಯರಾಗಿರ್ಬೋದು, ಅವ್ರ ಮನೆಯವರು ಕೂಡ, ವಸಂತವ್ರು ಕೂಡ ಆಗಿರ್ಬೋದು, ಯೂತ್ ಕೂಡ ಆಗಿರ್ಬೋದು, ಈ ವಾರ್ಡಿನ ದರೊಬ್ಬರು ಸದಸ್ಯರು ಕೂಡ ಅವ್ರ ಮುಂದೆ ಅವ್ರ ಮೇಲೆ ಒಂದು ಒಳ್ಳೆ ರೀತಿ ಭರವಸೆ ಕೂಡ ತಾವು ಇಟ್ಕೊಂಡಿದ್ದಾರೆ.
ನಮ್ಮ ವಾರ್ಡಲ್ಲಿ ಯಾವುದೇ ರೀತಿ ಸಮಸ್ಯೆ ಆದರೂ ಕೂಡ ದರವೊಂದು ಸಮಸ್ಯೆಗೆ ನಾನು ಸ್ಪಂದನೆ ಮಾಡ್ತೀನಿ. 5 ವರ್ಷ ಅಧಿಕಾರ ಮುಗಿದೊಳಗಡೆ ನಾನು ವಾರ್ಡನ್ನು ತಾವು ಸುವರ್ಣ ಗ್ರಾಮ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ತಾವು ಹೇಳಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಮುಕ್ತ ಅವರು ತಾವೇನು ಹೇಳ್ತಾರೆ ಅವ್ರು ಏನು ಕೇಳೋಣ. ಮೇಡಮ್ ನೋಡಿ, ತಮ್ಮೆಲ್ಲ ಯೂತ್ ಆಗಿರ್ಬೋದು, ಯುವಕರು ಕೂಡ ಆಗಿರ್ಬೋದು, ಹಿರಿಯರು ಕೂಡ ಆಗಿರ್ಬೋದು, ಈ ವಾರ್ಡಿನ ಗುರು ಹಿರಿಯರು ಅಥವಾ ನಾಗರಿಕ ಕೂಡ ಆಗಿರ್ಬೋದು, ತಮ್ಮೇಲೆ ಒಂದು ಒಳ್ಳೆಯ ರೀತಿಯ ಭರವಸೆ ಕೂಡ ತಾವು ಇಟ್ಕೊಂಡಿದ್ದಾರೆ. ಅದೇ ಹೋಸಲ ನಾವು ಒಂದು ಅವ್ರ ಕೆಲಸಗಾರ ಹೋಸಲ ನಿಲ್ಲಿಸಿದ್ವಿ, ಒಂದು ಕೆಲವು ಮತಗಳಂತರದಿಂದ ತಾವು ಸೋತ್ವಿ, ಅದೇ ಪಣ ತೊಟ್ಟು ಈ ವರ್ಷದಲ್ಲೂ ಕೂಡ ನಾವು ನಿಲ್ಲಿಸಿದ್ವಿ. ನಮ್ಮ ಈ ಒಂದು ನಮ್ಮದೇ ವಾರ್ಡ್ ಕೂಡ ನಮ್ಮ ಅಭ್ಯರ್ಥಿ ಕೂಡ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ, ಅವ್ರ ಕಡೆ ನಾವು ಒಳ್ಳೆ ಕೆಲಸ ಕಾರ್ಯಗಳನ್ನು ತಗೊಂತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತೇವೆ ಅದನ್ನ ನಾನು ಮಾಡ್ತೇನೆ. ಅವ್ರದ್ದು ಅವ್ರದ್ದೆಲ್ಲ ಅವ್ರ ಒಂದು ಉದ್ದೇಶದಿಂದಲೇ ನಾನು ಇಟ್ಟಿದ್ದು. ಇವತ್ತಿ ನಾನು ಆಸು ಬಂದಿದ್ದೇನೆ ಅಂದ್ರೆ ಕಾರಣನೇ ನಮ್ಮ ಕಾರ್ಯಕರ್ತರು. ಹಾಗಾಗಿ ಅವರು ಏನೇ ಬೇಡಿಕೆ ಇಟ್ಟರು ನಾನು ಅದನ್ನು ನೆರವೇರಿಸ್ಬೇಕೇ ಅಂತ ಗೆಲ್ಸಿದೀವಿ. ಅದೇ ರೀತಿ ಮುಕ್ತ ಅವರು ಕೂಡ ಒಳ್ಳೆ ಅಭ್ಯರ್ಥಿ ಕೂಡ ಆಗೋದು, ಒಳ್ಳೆ ಕೆಲಸಗಾರ ಕೂಡ ಆಗೋದು. ಒಂದು 5 ವರ್ಷ ಅವಧಿ ಮುಗಿದ್ರೊಳಗಡೆ ನಾನು ವಾರ್ಡನ್ ಸುವರ್ಣ ಗ್ರಾಮ ಮಾಡ್ತೀನಿ ಅಂತ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಈ ಸಂದರ್ಭಗಳಿಗೆ ಇಷ್ಟಪಡ್ತಾ ಇದ್ದಾರೆ. ಅದು ಆದಷ್ಟು ಬೇಗ ಒಂದು 5 ವರ್ಷ ಮುಗಿದ್ರೊಳಗಡೆ ಈ ಒಂದು ವಾರ್ಡ್ ಸುವರ್ಣ ಗ್ರಾಮ ಅಂತ ಹೇಳ್ತಾ ಓಟು ಇಷ್ಟೊತ್ತ ತಮ್ಮ ಮನದಾಳ ಹಂಚಿಕೆ ನಮ್ಮ ಜೊತೆ ಹಂಚಿಕೊಂಡು ತುಂಬ ಧನ್ಯವಾದಗಳು. ಓಟು ಗ್ರಾಮೀಣ ಟಿವಿ ಕ್ಯಾಮ್ರಾಮ್ಯಾನ್ ವಿಜಯ್ ಜೊತೆ ಹನುಮಂತ ರಿಪೋರ್ಟ್ ಸೇರಿಸಿ.